ಇವತ್ತು ನಾನು ಕಳೆದ ಎರಡೂವರೆ ತಿಂಗಳಿಂದ ಸುಮಾರು 70 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಲಬುರಗಿ ಬಿದರು ಅಲ್ಲಿಂದ ರಾಯಚೂರು ಇರಬಹುದು ಬಿಜಾಪುರ ಇರಬಹುದು ಬಾಗಲಕೋಟೆ ಇರಬಹುದು ಇನ್ನ ಗದಗ ಬೆಳಗಾವಿ ಎಲ್ಲ ಭಾಗ ಉತ್ತರ ಕನ್ನಡ ಜಿಲ್ಲೆ ಎಲ್ಲ ಭಾಗದಲ್ಲೂ ಹೋಗಿದ್ದೇನೆ ಅಧ್ಯಕ್ಷರೇ ಮೊನ್ನೆ ದಿನ ಒಂದು ಬೈಲವಂಗಲದಲ್ಲಿ ಮೊನ್ನೆ ಬೆಳಗ್ಗೆ ಎರಡು ದಿವಸಗಳ ಹಿಂದೆ ಒಂದು ಗ್ರಾಮದಲ್ಲಿ ವಾಸ್ತವ್ಯ ಇತ್ತು ಗ್ರಾಮ ವಾಸ್ತವ್ಯ ಏನಂದ್ರೆ ಬೆಳಗ್ಗೆ ನಾನು ಅಲ್ಲಿಂದ ಹೊರಡಬೇಕು ಬೈಲವಂಗಲದಲ್ಲಿ ಕರಿಕಟ್ಟೆ ಅಂತಕಂತ ಒಂದು ಗ್ರಾಮ ಬೈಲವಂಗಲದಲ್ಲಿ ಅಧ್ಯಕ್ಷರೇ ನಾನು ಬೆಳಗ್ಗೆ ಹೊರಡತಕ್ಕಂತ ಸಂದರ್ಭದಲ್ಲಿ ಆ ಹಳ್ಳಿಯಿಂದ ಒಂದು ಮಾಹಿತಿ ಬಂತು ಆ ಹಳ್ಳಿಯಲ್ಲಿ ಕಳೆದ ವರ್ಷ ಮಳೆ ಅನಾವೃತದಲ್ಲಿ ಮನೆಯನ್ನು ಅರ್ಧ ಭಾಗ ಬಿದ್ದೋಗಿದೆ ಅಲ್ಲಿ ಅವರು ಅರ್ಜಿ ಹಾಕುತ್ತಾರೆ ಮನೆ ಕಟ್ಟಿಸ್ಲಿಕ್ಕೆ ಮರಣ ಹೊಂದಿರತಕ್ಕಂಥವರಿಗೆ ಶಾಂತವ ಅಂತ ಹೇಳಿ ಮೊನ್ನೆ ನಾನು ಹೋದಂಥ ಸಂದರ್ಭದಲ್ಲಿ ಉಳಿದಂಥ ಮನೆ ಕುಸಿತ ಆಗಿ ಆ ಹೆಣ್ಣುಮಗಳು ಸತ್ತು ಬಿದ್ದಿರತಕ್ಕಂಥ ಈ ಒಂದು ಫೋಟೋ ಇದು ನಿಮ್ಮ ಅಭಿವೃದ್ಧಿ ಇದೆಲ್ಲ ಸಿಟಿ ರವಿಯವರು ಇಲ್ಲ ಇಲ್ಲಿ ಡಬಲ್ ಇಂಜಿನ್ ಸರ್ಕಾರದ ಅಭಿವೃದ್ಧಿ ಈ ನಾಡಿನ ಬಡ ಕುಟುಂಬಗಳ ಪರಿಸ್ಥಿತಿ ಇದು ಡಬಲ್ ಇಂಜಿನ್ ಸರ್ಕಾರ ಮೊನ್ನೆ ಮೂರು ದಿವಸದಿಂದ ನಡೆದಿರತಕ್ಕಂಥದ್ದು ಬೈಲವಂಗಲದ ಕರಿಕಟ್ಟೆ ಅಂತಕ್ಕಂಥ ಗ್ರಾಮ ಈ ಹೆಣ್ಣುಮಗಳು ಬರೀ ಕಾಲು ಕಾಣ್ತಾ ಇದೆ ಮಣ್ಣು ಕುಸಿತಾಗಿ ದೇಹದ ಮೇಲೆ ಇವತ್ತು ಈ ರೀತಿ ಸತ್ತು ಬಿದ್ದಿದ್ದಾರೆ ಆ ಮನೆಗೆ ಹೋದರೆ ಇದು ಪರಿಸ್ಥಿತಿ ಅಧ್ಯಕ್ಷರೇ ಮನೆಯ ಫೋಟೋಗಳೆಲ್ಲ ತರಿಸಿದ್ದೀನಿ ಇದು ಒಂದು ಭಾಗ ಅಧ್ಯಕ್ಷರೇ ಇಲ್ಲಿ ಈ ಕುಟುಂಬದ ಯಜಮಾನ ಶಿವಮೂರ್ತಪ್ಪ ಹಿರೇಮಠ ಅಂತೇಳಿ ಸತ್ತಿರ್ತಕ್ಕಂಥವರು ಶಾಂತವ ಹಿರೇಮಠ 58 ವರ್ಷ ಅಧ್ಯಕ್ಷರೇ ಇಲ್ಲಿ ಇವರಿಗೆ ಮನೆಯಲ್ಲಿ ರೆಕಮೆಂಡೇಷನ್ ಮಾಡೋದಕ್ಕೆ 50,000 ಫಿಕ್ಸ್ ಮಾಡ್ತಾರೆ 50,000 ಕೊಡೋಕ್ಕೆ ದುಡ್ಡಿಲ್ಲ ಇವ್ರ ಹತ್ರ 25,000 ಕೊಡ ಏನಾದ್ರು ಮಾಡಿ ಕೊಡ್ತೀವಿ ಅಂತ ಅಂದ್ರೂ ಒಪ್ಪಲಿಲ್ಲ ಏನೂ ಕೆಲಸ ಆಗಲಿಲ್ಲ ಇವತ್ತು ಆ ಹೆಣ್ಣುಮಗಳು ಜೀವ ತೆಗೆದಿದ್ದಾರೆ ಇದು ಡಬಲ್ ಇಂಜಿನ್ ಸರ್ಕಾರ ಇನ್ನು ಯಾವನ ಒಬ್ಬ ತಹಶೀಲ್ದಾರು ಆಫೀಸಲ್ಲಿ ಕೂರ್ತಾನಂತೆ ಇವನ ಮುಂದೆ ದುಡ್ಡು ಕಲೆಕ್ಷನ್ ಮಾಡಿ ಕೊಡಬೇಕು ಇದು ನಡೀತಾ ಇರೋದು ಈ ರಾಜ್ಯದಲ್ಲಿ ತೆಗೆಸಿ ಒಂದು ಸರ್ವೆ ಮಾಡಿ ಹೇಳ್ತಾ ಇದ್ದಲ್ಲ ಯಾರು ಸೋಮಣ್ಣವರು ಯಾರು ಹೇಳ್ತಿಲ್ಲ ವಿರೋಧ ಪಕ್ಷದ ನಾಯಕರಿಗೆ ಬನ್ನಿ ನಮ್ಮ ಜೊತೆಗೆ ತೋರಿಸ್ತೀವಿ ಏನು ಮಾಡಿದ್ದೀವಿ ಅಂತ ಭಾಷಣದಲ್ಲಿ ಕೇಳ್ತಾ ಇದ್ದೆ ನಾನು ಅಲ್ಲೆಲ್ಲೋ ಇದ್ದರೂ ನಿಮ್ಮ ಚಂದನದಲ್ಲಿ ಬರೋದನ್ನು ನೋಡ್ತಾ ಇರ್ತೀನಿ ಹಳ್ಳಿಗಳನ್ನ ಪ್ರವಾಸ ಮಾಡ್ತಾ ಇದ್ರು ಸಮಯ ಸಿಕ್ಕಿದಾಗ ಏನು ನಡೀತಿದೆ ಸೆಷನ್ನಲ್ಲಿ ಅಂತೇಳಿ ಪುತ್ತಲಕ್ಕಾದರೂ ಏನು ನಡೀತಿದೆ ಅಂತ ನೋಡಿದ್ದೇನೆ ನಡೀತಾ ಇದ್ದ ಚರ್ಚೆಗಳು ನೋಡಿದೆ ಅಧ್ಯಕ್ಷರೇ ಇದು ಇವತ್ತು ಮನೆಗಳು ಬಿದ್ದೋಗಿರತಕ್ಕಂಥ ಕುಟುಂಬಗಳಿಗೆ 5 ಲಕ್ಷ ಘೋಷಣೆಯಾಗಿ ಉಳಿದಿದೆ ಇವತ್ತು 50% ದುಡ್ಡು 5 ಲಕ್ಷ ರೂಪಾಯಿ ಹೋಗಿಲ್ಲ ಯಾರಿಗೂ ತೆಗೆಸಿ ಒಂದು ಸರ್ವೆ ಮಾಡಿಸಿ ಎಷ್ಟು ಜನಕ್ಕೆ ದುಡ್ಡೋಗಿದೆ ಒಂದು ಬಾರಿ ಹೇಳಿದ್ರು ದುಡ್ಡು ಕೇಳೋಕ್ಕೆ ಯಾರೂ ಬರ್ತಿಲ್ಲ ಅಂತ ಅಸೆಂಬ್ಲಿಯಲ್ಲಿ ಹೇಳ್ದಾಗಿತ್ತು ಕಂದಾಯ ಸಚಿವರು ಒಂದು ಬಾರಿ ಹೇಳ್ದಾಗಿತ್ತು ನನಗೆ ನೆನಪಿರ್ತಕ್ಕಂಥ ಪ್ರಕಾರ ಇದು ಮನೆಗಳನ್ನು ಯಾವ ರೀತಿ ಕಟ್ಟಿದ್ದೀರಿ